ತುಳುಕೂಟದ ಅಧ್ಯಕ್ಷ ಸೀತಾರಾಮ್ ಶೆಟ್ಟಿಯವರು ಎಲ್ಲರನ್ನು ಸ್ವಾಗತಿಸಿದರು. ಅವರು ತಮಾಷೆಯ ಜೊತೆಗೆ ಅಚ್ಚರಿ ಮತ್ತು ಮನರಂಜನಾ ಮೂಟೆಯೇ ನಿಮಗಾಗಿ ಕಾದಿದೆ ಎಂದರು. ಸಾಂಸ್ಕೃತಿಕ ಕಾರ್ಯದರ್ಶಿ ಪದ್ಮಶ್ರೀ ಶೆಟ್ಟಿಯವರು ಎಲ್ಲವನ್ನು ಅಚ್ಚುಕಟ್ಟಾಗಿ ಸಜ್ಜುಗೊಳಿಸಿದ್ದರು. ಪುತ್ತೂರುದ ಪುಚ್ಛೆ, ಕಾರ್ಲದ ಕಕ್ಕೆ, ಕುಡ್ಲದ ಕೋರಿ, ಒಡಿಪುದ ಬೋರಿ ಎಂದು ನಾಲ್ಕು ತಂಡಗಳ ನಡುವೆ ಆಟೋಟ ಸ್ಪರ್ಧೆಗಳು ನಡೆದವು. ಓಟ, ನಿಂಬು ರೇಸ್, ಹಾರುಕಾಲಿನ ಓಟ, ಫನ್ ಕ್ರಿಕೆಟ್, ನೆನಪಿನ ಆಟ, ಹಗ್ಗ ಜಗ್ಗಾಟ, ಲಗೋರಿ, ಬಿಂಗೋ ಇತ್ಯಾದಿ ಆಟಗಳನ್ನು ದಿವಾಕರ ಪೂಜಾರಿಯವರು ನಿರ್ವಹಿಸಿದರು. ಗಡಂಗ್, ಬಸ್ ಸ್ಟ್ಯಾಂಡ್, ಸಂತೆ, ಭೂತದ ಕೋಲ ಎಂಬ ನಾಲ್ಕು ನಗೆ ಸನ್ನಿವೇಶಗಳು ಪ್ರದರ್ಶಿಸಲ್ಪಟ್ಟವು. ಸ್ಥಳದಲ್ಲಿ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ಏರ್ಪಾಡಿತ್ತು. 150ಕ್ಕೂ ಹೆಚ್ಚು ಸದಸ್ಯರು ಮುಂಜಾನೆಯಿಂದ ಸಂಜೆಯವರೆಗೆ ಪ್ರವಾಸ ಅನುಭವಿಸಿದರು. ಶ್ರೀಧರ ನಾಯಕ್, ಸುನಿಲ್ ಭಂಡಾರಿ, ಕೆವಿನ್ ಹರನ್ಹ, ರಾಮಚಂದ್ರ ಶೆಟ್ಟಿ, ಮೋಹನ್, ನಿತೇಶ್, ಯಶ್ಪಾಲ್ ಪುತ್ರನ್, ಧನಂಜಯ್ ರೈ, ಸಂದೇಶಾನಂದ್, ಕಿರಣ್ ಆನಂದ್, ದಿನೇಶ್ ಗೌಡ, ಸುಪ್ರಿಯಾ ಭಟ್, ಪ್ರಕಾಶ್ ರಾವ್ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿದ್ದರು. ನಿತೇಶ್, ವಿಫೋರ್ ನ್ಯೂಸ್, 24/7, ಕತಾರ್.